ನ್ಯೂಸ್ 18 ವರದಿಗೆ ಅಧಿಕಾರಿಗಳು ಮೇಲೆ ಮಗದೊಂದು ಅತ್ಯಾಚಾರದ ಆರೋಪ ಬರ್ತಾ ಇದೆ. ಈಗ ಮಗದೊಂದು ಪ್ರಕರಣ ಇದು, ಕ್ಯಾಬ್ ಚಾಲಕ ಅತ್ಯಾಚಾರ ಮಾಡಿರುವ ಆರೋಪ ಇದು. ನಿನ್ನೆ ರಾತ್ರಿ 2 ಗಂಟೆಗೆ ನಡೆದಿರುವಂತಹ ಕೃತ್ಯದ ಆರೋಪ. ಬ್ರೇಕಿಂಗ್ ನ್ಯೂಸ್. ಮುರುಗೇಶ್ ಪಾಳ್ಯಕ್ಕೆ ಕ್ಯಾಬ್ ಬುಕ್ ಮಾಡಿದ್ದ ಯುವತಿ ಡ್ರಾಪ್ ಲೊಕೇಶನ್ ನಲ್ಲೇ ಕೃತ್ಯ ಎಸಗಿರುವ ಆರೋಪ. ಜೀವನ್ ಭೀಮಾನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಹಳ ಸೀರಿಯಸ್ ಕೇಸ್ ಇದು. ಕೆಲವು ವರ್ಷಗಳ ಹಿಂದೆ ಇದೇ ತರ ಬೆಂಗಳೂರಿನಲ್ಲಿ ಪ್ರಕರಣ ಇಡೀ ರಾಜ್ಯ ಸರ್ಕಾರವನ್ನೇ ನಡುಗಿಸಿತ್ತು, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ನೇ ನಡುಗಿಸಿತ್ತು. ಆಗ ದೊಡ್ಡ ಮಟ್ಟದಲ್ಲಿ ರೂಲ್ ಕೂಡ ತಂದಿದ್ರು. ಆ ಎಲ್ಲ ಕೆಲಸ ಮಾಡ್ತಿರೋ ಹೆಣ್ಮಕ್ಳು ರಾತ್ರಿ ಪಾಡದಲ್ಲಿ ಮಾಡಬಾರ್ದು, ಮಾಡಿದ್ರೆ ಕಂಪನಿಯವರೇ ಮನೆಗೆ ಡ್ರಾಪ್ ಮಾಡಿಸ್ಬೇಕು ಅಂತೆಲ್ಲ. ಸೊ ಹಾಗಾಗಿ ಒಂದು ದೊಡ್ಡ ಆರೋಪ. ಈ ಆರೋಪ ಏನೇನಾಗಿದೆ, ಹೇಗೆಗಾಗಿದೆ ಅಂತ ಇನ್ನೂ ಮಾಹಿತಿಗಳು ಬರಬೇಕು. ಮುರುಗೇಶ್ ಪಾಳ್ಯಕ್ಕೆ ಕ್ಯಾಬ್ ಬುಕ್ ಮಾಡಿದ್ರು ಹೆಣ್ಮಗಳು, ಡ್ರಾಪ್ ಲೊಕೇಶನ್ನಲ್ಲೇ ಕೃತ್ಯ ಎಸಗಿರುವ ಆರೋಪ ಇದು. ಜೀವನ್ ಭೀಮಾನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ. ಬ್ರೇಕಿಂಗ್ ನ್ಯೂಸ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಗಂಗಾಧರ್ ವಾಗಟ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಆಫ್ಟರ್ನೂನ್ ಗಂಗಾಧರ್. ಬಹಳ ಸೀರಿಯಸ್ ಕೇಸ್, ನಾನಾಗ್ಲೇ ಮೆನ್ಷನ್ ಮಾಡ್ತಿದ್ದೆ, ಬಿಕಾಸ್ ತುಂಬಾ ವರ್ಷಗಳ ಹಿಂದೆ ಬೆಂಗಳೂರು ನಡೆದಿರೋ ಘಟನೆಯನ್ನು ಯಾರು ಕೂಡ ಮರೆಯೋಕೆ ಸಾಧ್ಯ ಇಲ್ಲ. ಈ ಘಟನೆ ಹೇಗಾಯ್ತು, ಏನಿದು ಆರೋಪ, ಯಾರು ಹೇಗ ಅಂದ್ರೆ ಆ ಹುಡುಗಿ ಕಂಪ್ಲೇಂಟ್ ಕೊಟ್ಟಿದಾರ, ಏನಿದು? ಎಸ್ ಹರೀಶ್, ಜೀವನ್ ಭೀಮಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕ್ಯಾಬ್ ಚಾಲಕರಿಂದ ಯುವತಿ ಮೇಲೆ ಅತ್ಯಾಚಾರ ಆಗಿದೆ ಅಂತ ಒಂದು ಆರೋಪ, ಗಂಭೀರ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಆ ಯುವತಿ ಇದ್ರೆ ಇನ್ನು ಕೂಡ ಪ್ರಕರಣ ಯಾವ್ದೇ ರೀತಿ ದಾಖಲಾಗಿಲ್ಲ ಅನ್ನೋದ್ರ ಬಗ್ಗೆ ಪೊಲೀಸರು ಹೇಳ್ತಾ ಇದ್ದಾರೆ. ಆದ್ರೆ ಪ್ರಾಥಮಿಕವಾಗಿ ಪೊಲೀಸರು ಕೂಡ ಗೊತ್ತಾಗಿದೆ ಈ ರೀತಿ ಒಂದು ಕೃತ್ಯ ನಡೆದಿದೆ ಅಂತೇಳಿ, ಒಂದು ಆರೋಪ ಅವ್ರಿಗೂ ಕೂಡ ಮಾಹಿತಿ ಹೋಗಿದೆ ಅಂತ ಹೇಳಲಾಗ್ತಿರುವಂತದ್ದು. ನಿನ್ನೆ ರಾತ್ರಿ 2 ಗಂಟೆ ಸಮಯದಲ್ಲಿ HSR ಲೇಔಟ್ ಇಂದ ಕ್ಯಾಬ್ ಬುಕ್ ಮಾಡಿದಂತ ಯುವತಿ ಮುರುಗೇಶ್ ಪಾಳಕ್ಕೆ ಒಂದು ಕ್ಯಾಬ್ ಅನ್ನ ಬುಕ್ ಮಾಡಿ ಅಲ್ಲಿ ಡ್ರಾಪ್ ಗೆ ಅವ್ರ ಲೊಕೇಶನ್ ಅನ್ನ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಏನು ಡ್ರಾಪ್ ಲೊಕೇಶನ್ ಅಲ್ಲಿ ಈ ಕೃತ್ಯ ನಡೆದಿದೆ ಅಂತೇಳಿ ಈಗ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಜೊತೆಗೆ ಯುವತಿ ಕೂಡ ಒಂದು ಏನು ಪಾರ್ಟಿಯನ್ನ ಮುಗಿಸ್ಕೊಂಡು ಬಂದಿದ್ರು ಅಂತ ಹೇಳಲಾಗ್ತಾ ಇರುವಂತದ್ದು. ಈಗ ಇದ್ರ ಬಗ್ಗೆ ಸತ್ಯಾಸತ್ಯತೆಯನ್ನ ಇದ್ ಮಾಡಕ್ಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಸದ್ಯ ಈ ಬಗ್ಗೆ ಯಾವ್ದೇ ರೀತಿ ಯುವತಿಯಿಂದ ಜೀವನ್ ಭೀಮಾನಗರ ಪೊಲೀಸ್ ಠಾಣೆಯಲ್ಲಿ ಯಾವ್ದೇ ರೀತಿ ಪ್ರಕರಣ ದಾಖಲಾಗಿಲ್ಲ. ಸದ್ಯ ಈ ರೀತಿಯ ಒಂದು ಮಾಹಿತಿ ಪೊಲೀಸರಿಗೆ ಗೊತ್ತಾಗಿದ್ದು. ಈಗ ಆ ಒಂದು ಸ್ಥಳದಲ್ಲಿನ CCTV ದೃಶ್ಯಾವಳಿಗಳಾಗಿರ್ಬೋದು, ಮತ್ತೆ ಜೊತೆಗೆ ಅಲ್ಲಿ ಸಾಧಾರಿತವಾಗಿ ಯಾರು ಮಾಹಿತಿ ಕೊಡ್ತಾ ಅದ್ರ ಅವ್ರ ಕ್ಯಾಬ್ ಯಾವುದು, ಮತ್ತೆ ಕ್ಯಾಬ್ ಚಾಲಕರು ಯಾರು ಏನನ್ನೋದ್ರ ಬಗ್ಗೆ ಕೂಡ, ಅಂದ್ರೆ ಕ್ಯಾಬ್ ಚಾಲಕನ ಯಾರಿದ್ದಾನೆ ಮತ್ತೆ ಆ ಯುವತಿ ಯಾರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಪ್ರಕರಣ ದಾಖಲಾದಂತ ಬಳಿಕ ಸತ್ಯಾಸತ್ಯತೆ ಏನು, ಜೊತೆಗೆ ಅಲ್ಲಿ ಯುವತಿ ಆ ಲೊಕೇಶನ್ ಗೆ ಕರ್ಕೊಂಡ ಬಂದ ಸಂದರ್ಭದಲ್ಲಿ ಯಾವ ರೀತಿ ಅವರಿಬ್ಬರು ನಡುವೆ ಗಲಾಟೆ ಆಯ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಯಾವ್ದೋ ಡ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರು ನಡುವೆ ಕ್ಲಾಶಸ್ ಆಯ್ತು, ಆಮೇಲೆ ಮೊಬೈಲ್ ಕಿತ್ಕೊಳ್ಳೋಕೆ ಕ್ಯಾಬ್ ಚಾಲಕ ಮುಂದಾಗಿದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಪೊಲೀಸರಿಗೂ ಕೂಡ ಆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಅಲ್ಲಿ ಸ್ಥಳದಲ್ಲಿನ ಆ ಒಂದು CCTV ದೃಶ್ಯಾವಳಿಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು ಹರೀಶ್ ನಾಗರಾಜ್. ಬಟ್ ಹೆಣ್ಮಕ್ಳು ಯಾರು ಅಂತ ಗೊತ್ತಿಲ್ಲ, ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಅವ್ರ ಕಡೆಯವರಾಗ್ಲಿ ಅವರಾಗ್ಲಿ ಇದುವರೆಗೂ ಕೂಡ ಯಾವ್ದೇ ರೀತಿ ಪ್ರಕರಣ ದಾಖಲಾಗಿಲ್ಲ ಅನ್ನೋದ್ರ ಬಗ್ಗೆ ಪೊಲೀಸರು ಹೇಳ್ತಾ ಇದ್ದಾರೆ. ಸತ್ಯ ಅವರಿಗೆ ಪ್ರಾಥಮಿಕವಾಗಿ ಮಾಹಿತಿ ಬಂದಂತ ಹಿನ್ನೆಲೆಯಲ್ಲಿ ಅವರು ತನಿಖೆ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಈಗ ಅವ್ರು ಪತ್ತೆ ಮಾಡಿ ಪ್ರಕರಣ ದಾಖಲು ಮಾಡಿಕೊಂಡು ಅದ್ರ ಬಗ್ಗೆ ತನಿಖೆ ನಡೆಸ್ತಾರೆ. ಯಾವ ಆಂಗಲ್ ತಗೊಳ್ತಿದ್ದು ಅಂತ. ಥ್ಯಾಂಕ್ ಯು ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಮುಂದುವರಿತೆ, ಒಂದು ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ.